ನಮಸ್ಕಾರ, 24x7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ ವಿತ್ ನಿತಿನ್. ನಾವು ಈಗ ಭೇಟಿ ಮಾಡಲು ಬಂದಿರುವಂಥದ್ದು ಬೆಳಗಾವಿ ಡಿಸ್ಟಿಕ್ ಚಿಕ್ಕೋಡಿ ತಾಲೂಕಿನ ಪುರಸಭೆ ಮೆಂಬರನ್ನು. ಅವರು ಸತತ 3ನೇ ಬಾರಿ ಇದು ಗೆಲ್ತಾ ಇರುವಂಥದ್ದು. ಬನ್ನಿ, ಅವರ ಕುರಿತು ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಶ್ಯಾಮರಾವ್ ರಾಜಾರಾಮ್ ರೇವಡೆ. ಶ್ಯಾಮರಾವ್ ರಾಜಾರಾವ್ ರೇವಡೆ ಅಂತ. ರೇವಡೆ ರೇವಡೆ ಸರ್. ಯಾವ ಪುರಸಭೆಯಿಂದ ನೀವು ಗೆದ್ದಿರುವಂಥದ್ದು? ಚಿಕ್ಕೋಡಿ ಪುರಸಭೆ. ಚಿಕ್ಕೋಡಿ ಪುರಸಭೆ ಸರ್, ಸತತವಾಗಿ 3 ಬಾರಿ ಗೆದ್ದಿದ್ದೀರಾ ಸರ್? ಹೌದು. ಏನು ಅನಿಸ್ತಾ ಇದೆ ಸರ್ ರಾಜಕೀಯ ಜೀವನದಲ್ಲಿ? ಜನಸೇವೆ ಮಾಡಬೇಕಂತ ನನಗೆ ತುಂಬ ಖುಷಿ ಇದೆ. ಅದಕ್ಕೋಸ್ಕರ ನಾನು ಜನಸೇವೆ ಮಾಡಲಿಕ್ಕೆ ನಾನು ಪುರಸಭೆ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತೇನೆ. ನನ್ನನ್ನು ಜನ ಅಭಿಮಾನದಿಂದ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ತಾ ಬರ್ತಾರೆ. ಯಾಕಂದರೆ ನಾನಿಟ್ಟಂಥ ಪ್ರೀತಿ, ಅವ್ರು ಕೊಟ್ಟಂಥ ಪ್ರೀತಿ, ಅವ್ರು ಮಾಡುವಂಥ ಆಶೀರ್ವಾದ, ಆ ಆಶೀರ್ವಾದಕ್ಕೆ ನಾನು ಪ್ರತಿ ಬಾರಿಯೂ ಅವ್ರಿಗೆ ಸ್ಪಂದನೆ ಮಾಡ್ಕೊಂಡು ಬಂದಿದ್ದೇನೆ. ಅದಕ್ಕೆ ಜನ ನನಗೆ ಈ ಬಾರಿಯೂ ಚಿಕ್ಕೋಡಿ ಪುರಸಭೆಯಿಂದ ವಾರ್ಡ್ಗಳ 23 ವಾರ್ಡ್ಗಳಲ್ಲಿ ಅತಿ ಒಬ್ಬ ದಲಿತನ ಆದ ನಾನು ಅತಿ ಹೆಚ್ಚಿನ ಓಟುಗಳನ್ನು ಕೊಟ್ಟು ಜನ ಒಂದು ಮದ್ಯಪಾನಕ್ಕೆ, ಯಾವುದೋ ಒಂದು ಹಣಕ್ಕೆ, ಯಾವುದೋ ಒಂದು ಊಟಕ್ಕೆ ನನ್ನನ್ನು ಜನ ಯಾವಾಗೂ ಕೇಳದೆ ಸ್ವಂತ ಅವರು ದುಡಿದು ನನ್ನನ್ನು ಚಿಕ್ಕೋಡಿ ಪುರಸಭೆಗೆ ಅತಿ ಹೆಚ್ಚಿನ ಓಟುಗಳನ್ನು ಕೊಟ್ಟು ಚುನಾಯಿಸಿ ಕಳಿಸಿದ್ದಾರೆ. ಇದೇ ರೀತಿಯ ನನ್ನ ಮೇಲೆ ಅವರು ಆಶೀರ್ವಾದ ಇರಲಿ, ಅವ್ರ ಮೇಲೆ ನನ್ನ ಆಶೀರ್ವಾದ ಯಾವಾಗಾದರೂ ಇರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈ ಸತಿ ಗೆದ್ದಂಥ ಸಂದರ್ಭದಲ್ಲಿ ನೀವು ಎಷ್ಟು ಲೀಡಿಂಗ್ ಓಟಿದ್ದಾಗಿದ್ದೀರಿ ಸರ್? ನಾನು ಸುಮಾರು 4-4.5 ಲೀಡ್ದಿಂದ ಇಲ್ಲಿ ಗೆದ್ದು ಬಂದಿದ್ದೀನಿ ಸರ್. ಗೆದ್ದಾಗ ನೀವು ಯಾವ ಪಕ್ಷದಲ್ಲಿ ನಿಮ್ಮನ್ನು ಗುರುತಿಸ್ಕೊಂಡಿದ್ದೀರಿ ಸರ್? ಇಲ್ಲಿ ಪಕ್ಷದ ಯಾವುದೂ ದೇಶ ಮೇಲೆ ಚುನಾವಣೆ ಆಗೋದಿಲ್ಲ, ವೈಯಕ್ತಿಕ ಚಿಹ್ನೆಯಿಂದ ಚುನಾವಣೆ ಆಗುತ್ತೆ ಸರ್. ಗೆದ್ದಾದ ನಂತರ ಯಾವ ಪಕ್ಷದಲ್ಲಿ ನಿಮ್ಮನ್ನು ಗುರುತಿಸ್ಕೊಂಡಿದ್ದೀರಿ? ಗೆದ್ದಾದ ನಂತರ ಯಾವ್ದಾದ್ರು ಪಕ್ಷದಲ್ಲಿ ಗುರುತಿಸ್ಕೊಂಡು? ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಮಾಡಿದ್ದೀವಿ. ಕಾಂಗ್ರೆಸ್ಗೆ? ಕಾಂಗ್ರೆಸ್ಗೆ ಸರ್. ಇದು ಸತತವಾಗಿ 3ನೇ ಬಾರಿ ಗೆದ್ದಿದ್ದೀರಾ ಸರ್? ಸೊ 10 ವರ್ಷ ಪುರಸಭೆಯಲ್ಲಿ ಕಳೆದಿದ್ದೀರಾ ಸರ್? ಈ 10 ವರ್ಷ ಅವಧಿಯಲ್ಲಿ ನಿಮ್ಮ ವಾರ್ಡಿನಲ್ಲಿ ಏನೋ ಬದಲಾವಣೆಗಳು ತಂದಿದ್ದೀರಾ ಸರ್? ಇದು ಒಂದು 10 ವರ್ಷದಲ್ಲಿ 10 ವರ್ಷದಲ್ಲಿ ಸುಮಾರು ಕೆಲಸಗಳನ್ನು ನಾನು ಮಾಡಿದ್ದೀನಿ. 10 ವರ್ಷದಲ್ಲಿ ನನ್ನ ವಾರ್ಡಿನಲ್ಲಿ ಬೇಕಾದಂಥ ರೋಡ್ಸು, ಗಟರ್ಸು, ಲೇಡೀಸ್ ಹಾಟೆಕ್ ಸಂಡಾಸು, ಸ್ಲಮ್ ಬೋರ್ಡ್ದಿಂದ ಬಂದಂಥ 80 ಮನೆಗಳು, ಆಮೇಲೆ ನಮ್ಮ ಪ್ರತಿಯೊಂದು ಮನೆಯಲ್ಲಿ ಗ್ಯಾಸ್, ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್, ಹೆಣ್ಣು ಮಕ್ಕಳಿಗೆ ಬ್ಯೂಟಿ ಪಾರ್ಲರ್ ಕೋರ್ಸು, ಗಂಡು ಮಕ್ಕಳಿಗೆ ಡ್ರೈವಿಂಗ್ ಸ್ಕೂಲ್ ಕೋರ್ಸು, ಆಮೇಲೆ ನಮ್ಮಲ್ಲಿ ಸ್ಲಮ್ ಬೋರ್ಡಿದು ಇಲ್ಲಿ ಮೆಡಿಕಲ್ ಫೀ ಪ್ಲಸ್ ನಮ್ಮ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಫೀ, ಇವೆಲ್ಲವನ್ನು ನಾನು ಪುರಸಭೆ ವತಿಯಿಂದ ನಮ್ಮ 22.75 ಇರಲಿ ಅಥವಾ 18% ಇರಲಿ ಸುಮಾರು ಕೆಲಸಗಳನ್ನು ಮಾಡಿದ್ದೀನಿ. ಇವಾಗ ನನ್ನ ವಾರ್ಡಿನಲ್ಲಿ ಸ್ಲಮ್ ಬೋರ್ಡ್ದಿಂದ 25 ಲಕ್ಷ ರೂಪಾಯಿ ವರ್ಕ್ ನಡೆದಿದೆ. ಶವರ್ಸು, ಸಿಸಿ ಗಟರ್ಸು, ಸಿಸಿ ರೋಡ್ಸು, ಪ್ಲಸ್ ಒಂದು 10 ಲಕ್ಷದ ಅಂಗನವಾಡಿ ಕೇಂದ್ರ, ಈಗಾಗಲೇ ಒಂದು ಹೈಟೆಕ್ ಸಂಡಾಸ್ ಕಟ್ಸ್ತಾ ಇದ್ದೀವಿ 30 ಲಕ್ಷ ಎಸ್ಟಿಮೇಟದಲ್ಲಿ. ಯಾಕಂದರೆ ಸ್ಲಮ್ ಏರಿಯಾ ಇರೋದರಿಂದ ನಮ್ಮ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇದೆ, ಸಂಡಾಸು ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಈಗಾಗಲೇ ಆಲ್ರೆಡಿ ಒಂದು 70 ಲಕ್ಷದ ವರ್ಕ್ ಈಗ ರೀಸೆಂಟ್ ಸ್ಟಾರ್ಟ್ ಇದೆ. 70 ಲಕ್ಷ ರೂಪಾಯಿ ವರ್ಕ್ ಈಗ ಸ್ಟಾರ್ಟ್ ಆಗಬೇಕಾಗಿದೆ. ಆಗಿದೆ, ಸ್ಟಾರ್ಟ್ ಇದೆ, ಸ್ಟಾರ್ಟ್ ಇದೆ ಸರ್. ಇನ್ನು 5 ವರ್ಷ ಅವಧಿ ಇದೆ ನಿಮಗೆ. ಇನ್ನು 5 ವರ್ಷ ಅವಧಿಯಲ್ಲಿ ಇನ್ನೂ ಏನು ಹೆಚ್ಚಿನ ಕಾಮಗಾರಿಗಳನ್ನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರ ಸರ್? ನಿಜವಾಗಿಯೂ ನನ್ನ ವಾರ್ಡಿನಲ್ಲಿ ಯಾವುದೇ ಕೆಲಸ ಹೋಗಿಲ್ಲ. ಈಗ ಆಲ್ರೆಡಿ ಎಲ್ಲ ಟೆಂಡರ್ ಆಗಿದೆ, ರೋಡ್ಸ್ ಆಗಿದೆ, ನವರೋ ಸ್ಥಾನದಲ್ಲಿ ರೋಡ್ಸ್ ಆಗಿದ್ದಾವೆ. ಈಗ ರೋಡ್ಸ್ ಆಗಬೇಕು, ತುಂಬ ಇನ್ನೂ ಕೆಲಸ ಮಾಡಬೇಕಾಗಿದೆ. ನನ್ನ ಅವಧಿಯಲ್ಲಿ ನಮ್ಮ ದಲಿತ ಸಮುದಾಯದವರಿಗೆ ಸ್ಮಶಾನ ಭೂಮಿಯಲ್ಲಿ ಆಗಬೇಕು. ನಾನೇ
ಒಂದು ಎಕರೆ ಸ್ಮಶಾನ ಭೂಮಿ ನಮ್ಮ ಪುರಸಭೆ ಅನುದಾನದಲ್ಲಿ ನಮ್ಮ ಜನಾಂಗಕ್ಕೆ ತಗೊಂಡಿದ್ದೀನಿ. ಅಲ್ಲೇ ನಾವು ದಫನ ಮಾಡ್ತೀವಿ. ಈಗ ಆಲ್ರೆಡಿ ಸ್ಟಾರ್ಟ್ ಇದೆ ಸರ್. ನಿಮ್ಮ ಸರ್ ಇದು ನಿಮ್ಮ ಪುರಸಭೆ ಅಂತ ಹೇಳಿದಂತೆ ಹೆಚ್ಚಿನ ಮೇಲಿನ ಅಧಿಕಾರಿಗಳಾದಂತೆ ಎಮ್ ಎಲ್ ಎ ಎಂ ಪಿ ಅವರ ಫಂಡಿನಲ್ಲಿ ಏನಾದರೂ ಹೆಚ್ಚಿನ ಅನುದಾನಗಳನ್ನು ತಂದು ಏನು ಅಭಿವೃದ್ಧಿ ಮಾಡಬೇಕು? ಅಭಿವೃದ್ಧಿ ಈಗ ನಾವು ಹೋಗಿ 6 ತಿಂಗಳಾಗಿದೆ. 6 ತಿಂಗಳಲ್ಲಿ ಮತ್ತೆ ನೀತಿ ಸಂಹಿತೆ ಜಾರಿಯಾಯಿತು. ಎಂ ಪಿ ಇಲೆಕ್ಷನ್ ಬಂತು. ಇನ್ನು ಸರ್ಕಾರದಿಂದ ದುಡ್ಡು ಬರಬೇಕು. ಸರ್ಕಾರದಿಂದ ದುಡ್ಡು ಬಂದ ಮೇಲೆ ಯಾರು ಅನುದಾನ ಎಷ್ಟು ಕೊಡ್ತಾರೆ ಏನು ಕೊಡ್ತಾರೆ ನೋಡಬೇಕು. ಒಂದು ಇಲ್ಲಿ ಸಾಕಷ್ಟು ಎಮ್ ಎನ್ ಸಿ ರಮೇಶ್ ಕತ್ತಿಯವರು ಹೋದ ಬಿ ಜೆ ಪಿ ಗೌರ್ಮೆಂಟಲ್ಲಿ ನಮಗೆ ಒಂದು ಅಂಬೇಡ್ಕರ್ ಭವನ್ 1.5 ಕೋಟಿ ರೂಪಾಯಿದು ಸೆಂಕ್ಷನು ಮಾಡಿದ್ದಾರೆ. ಆಲ್ರೆಡಿ ವರ್ಕು ಸ್ಟಾರ್ಟ್ ಇದೆ, ಮುಗಿಲಿಕ್ಕೂ ಬಂದಿದೆ. ಇನ್ನೂ ಹಲವಾರು ಸಾಕಷ್ಟು ಅಭಿವೃದ್ಧಿ ಮಾಡಬೇಕಂತ ನನ್ನದು ಆಸೆ ಇದೆ. ಸರ್, ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಅಥವಾ ಗುರುಗಳು ಅಂತ ಯಾರು ಇದ್ರ ನಾ ರಾಜಕೀಯಕ್ಕೆ ಬರಬೇಕಾದ್ರೆ ದಿವಂಗತ ಮಹಾನಂದ ಮೂಲಿ ಒಂದು ಲಿಂಗಾಯತ ಸಮುದಾಯದವರು, ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ಉಮೇಶಣ್ಣ ಕತ್ತಿ ರಮೇಶಣ್ಣ ಕತ್ತಿ ಇವರ ಆಶೀರ್ವಾದದಿಂದ ನಾನು ರಾಜಕಾರಣಿಗೆ ಬಂದಿದ್ದೀನಿ. ನಾನೊಬ್ಬ ಆಟೋ ಡ್ರೈವರ್ ಇದ್ದೆ. ನಾನು ರಾಜಕಾರಣಿಗೆ ತಂದು ಇಷ್ಟು ದೊಡ್ಡವನು ಮಾಡಿ ಬೆಳೆಸಿದ ಕಾರಣರು ಅಂದರೆ ಸನ್ಮಾನ್ಯ ಶ್ರೀ ಉಮೇಶಣ್ಣ ಕತ್ತಿ ರಮೇಶಣ್ಣ ಕತ್ತಿ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ಅವರಿಗೆ ಹೇಳೋದು ಒಂದೇ ಅಂದರೆ, ನಾನೊಬ್ಬ ನಿಮ್ಮ ಮನೆಯ 3ನೇ ಮಗ ಇದ್ದ ಆಗಿದ್ದೀನಿ. ಯಾವತ್ತೂ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಇಷ್ಟೇ ಬಯಸ್ತೀನಿ. ಅದನ್ನು ಬಿಟ್ಟು ಬೇರೆದೇನು ಬಯಸ್ತೀನಿ ಸರ್. ಈಗ ಸತತವಾಗಿ 3 ಬಾರಿ ಗೆಲ್ಲೋದಕ್ಕೂ ನಿಮ್ಮ ವಾರ್ಡಿನ ಜನರೇ ಕಾರಣ. ಆ ವಾರ್ಡಿನ ಜನರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ವಾರ್ಡಿನ ಜನರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನನ್ನ ಮೇಲೆ ಯಾವ ರೀತಿ ಪ್ರೀತಿ ವಿಶ್ವಾಸ ಇಟ್ಟಿದ್ದೀರಿ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿ ಇರ್ತೇನಂತ ಹೇಳಕ್ಕೆ ಬಯಸ್ತೀನಿ. ನೋಡಿದ್ರಲ್ಲ, ಒಬ್ಬರು ಹಿರಿಯ ವ್ಯಕ್ತಿಯಾಗಿ ಇಟ್ಕೊಂಡು ಜನಸೇವೆನ 10-15 ವರ್ಷದಿಂದ ಜನಸೇವೆ ಮಾಡ್ತಾ ಬಂದಿದ್ದಾರೆ, ಇನ್ನು ಮುಂದೇನೂ ಮಾಡ್ತೀನಿ ಅಂತ ಆಕಾಂಕ್ಷೆಗಳಿಟ್ಟು ಏನು ಅಭಿವೃದ್ಧಿಗಳು ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ, ಇದೇ ಥರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಲಿ ಅಂತ ಹೇಳ್ತಾ ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದ. ನಮಸ್ಕಾರ.